ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಲಿಂಕ್ scholarship.gov.in, ನ್ಯಾಷನಲ್ ಸ್ಕಾಲರ್ಶಿಪ್ ಅಫಿಷಿಯಲ್ ಪೋರ್ಟಲ್ ಆಗಿದೆ. ಇಲ್ಲಿಂದ ನೀವು ಲಾಸ್ಟ್ ಇಯರ್ ಏನಾರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಫ್ರೆಶ್ 2019-20 ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬಹುದು. ನೋಡಿ, ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಐಡಿ ಅಂದರೆ ಅಪ್ಲಿಕೇಶನ್ ಐಡಿ ನಂಬರ್ ಹಾಕಿ, ಇಲ್ಲಿ ಪಾಸ್ವರ್ಡ್ ಹಾಕಿ, ನಂತರ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿದ ನಂತರ ಇದು ಲಾಗಿನ್ ಆಗುತ್ತೆ. ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಡ್ಯಾಶ್ಬೋರ್ಡ್ ಈ ಥರ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೆಳಗಡೆ ಇಲ್ಲಿ ಚೆಕ್ ಯುವರ್ ಸ್ಟೇಟಸ್ ಅಂತ ಇದೆ. ನೋಡಿ, ಯು ಆರ್ ನಾಟ್ ಸೆಲೆಕ್ಟೆಡ್ ಇನ್ ದಿ ಮೆರಿಟ್ ಲಿಸ್ಟ್ ಅಂತ ಬಂದಿದೆ. ಈ ಥರ ಬಂದರೆ ಇದು ಸ್ಕಾಲರ್ಶಿಪ್ ಅಪ್ರೂವ್ ಆಗಿಲ್ಲ ಅಂತ ಇಲ್ಲಿ ನೀವು ನೋಡಿಕೊಳ್ಳಬಹುದು. ನಂತರ ನೀವು ಫ್ರೆಶ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಅಗ್ರಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಈ ಥರ ಫ್ರೆಶ್ ರಿಜಿಸ್ಟ್ರೇಷನ್ ಫಾರ್ ಅಕಾಡೆಮಿಕ್ ಇಯರ್ 2020-21 ಅಂತ ಬರುತ್ತೆ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ ನಂತರ ಸ್ಕಾಲರ್ಶಿಪ್ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಯಾವುದಿದೆ ಅಪ್ ಟು 10th ವರೆಗೂ ನೀವು ಪ್ರೀ ಮ್ಯಾಟ್ರಿಕ್ ಅಂತ ಸೆಲೆಕ್ಟ್ ಮಾಡಬೇಕು. ಆಫ್ಟರ್ 10th, 1st PUC, 2nd PUC ಡಿಗ್ರಿಗೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ಇಲ್ಲಿ ನೇಮ್ ಆಫ್ ಸ್ಟೂಡೆಂಟ್ ಅಂತ ಇದೆ. ನೋಡಿ, ಆಧಾರ್ ಕಾರ್ಡಿನಲ್ಲಿ ಏನಿರುತ್ತೆ ಹೆಸರು ಅದೇ ಥರ ಇಲ್ಲಿ ಹಾಕಿಕೊಳ್ಳಬೇಕು. ನಂತರ ಸ್ಕೀಮ್ ಟೈಪ್ ಇಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತೋ ಅದೇ ಥರ ಹಾಕಿಕೊಳ್ಳಿ. ಡೇಟ್ ಆಫ್ ಬರ್ತ್ ಸರಿಯಾಗಿ ಹಾಕಿ, ಯಾಕಂದರೆ ಅದೇ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತೆ. ಆಮೇಲೆ ಮೊಬೈಲ್ ನಂಬರ್ ಕೂಡ ಸರಿಯಾಗಿ ಹಾಕಿ, ಕರೆಕ್ಟಾಗಿ ಹಾಕಿ, ಯಾಕಂದರೆ OTP ಬರುತ್ತೆ. OTP ಮುಖಾಂತರ ಎಲ್ಲ ಇದು ವರ್ಕ್ ಆಗುತ್ತೆ. ಇಮೇಲ್ ID ಇದ್ದರೆ ಹಾಕಿ, ಇಲ್ಲದಿದ್ದಲ್ಲಿ ಹಾಗೆ ಬಿಡಿ. ನಂತರ ಬ್ಯಾಂಕ್ IFSC ಕೋಡ್ ಅದನ್ನು ಸರಿಯಾಗಿ ಕರೆಕ್ಟಾಗಿ ಹಾಕಿ, ಮತ್ತು ಕನ್ಫರ್ಮ್ ಬ್ಯಾಂಕ್ IFSC ಕೋಡ್ ಇನ್ನೊಮ್ಮೆ IFSC ಕೋಡ್ ಇಲ್ಲಿ ಎಂಟ್ರ್ ಮಾಡಿ. ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಕರೆಕ್ಟಾಗಿ ಹಾಕಬೇಕು. ಸ್ವಲ್ಪ ಮಿಸ್ಟೇಕ್ ಆದರೂ ಅಕೌಂಟಿಗೆ ಅಮೌಂಟ್ ಬರಲ್ಲ. ಆದ್ದರಿಂದ ಸರಿಯಾಗಿ ನೋಡಿಕೊಂಡು ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಕೆಳಗಡೆ ಕರೆಕ್ಟಾಗಿ ಹಾಕಿ. ನಂತರ ಇಲ್ಲಿ ಬ್ಯಾಂಕ್ ನೇಮ್ ಅದು ಆಟೋಮೆಟಿಕ್ಕಾಗಿ IFSC ಕೋಡ್ ಹಾಕಿದ ನಂತರ ಬರುತ್ತೆ. ಆಮೇಲೆ ಇಲ್ಲಿ ಐಡೆಂಟಿಫಿಕೇಷನ್ ಡೀಟೇಲ್, ಆಧಾರ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ. ನೀವು ಆಧಾರನ್ನು ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ ಹಾಕಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ ಹಾಕಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಎಲ್ಲ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಸ್ಟೂಡೆಂಟ್ ಅಪ್ಲಿಕೇಶನ್ ID ಜನರೇಟ್ ಆಗಿದೆ. ಇದನ್ನು ಕಾಪಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪೇಸ್ಟ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲಿಗೂ ಕೂಡ ಇದು ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ID ನಂಬರ್. ನಂತರ ಇಲ್ಲಿ ಪಾಸ್ವರ್ಡ್ ನೋಡಿ, ಡೇಟ್ ಮಂತ್ ಇಯರ್ ಆಗಿರುತ್ತೆ. ನೀವು ಏನು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಡೇಟ್ ಆಫ್ ಬರ್ತ್ ಹಾಕಿರ್ತೀರೋ ಅದೇ ಥರ ಡೇಟ್ /ಮಂತ್/ಇಯರ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿ. ನೋಡಿ, ಇಲ್ಲಿ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. OTP ಹಾಕಿ ಇಲ್ಲಿ ಕನ್ಫರ್ಮ್ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ OTP ಲೆಟರ್ ಮತ್ತು ನಂಬರ್ಸ್ ಕಾಂಬಿನೇಷನ್ ಆಗಿರುತ್ತೆ, ಅದನ್ನು ಹಾಕಿ ನಂತರ ಇಲ್ಲಿ ಹೊಸ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡಿಕೊಳ್ಳಬೇಕು. ಇಲ್ಲಿ ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಮಾಡಿಕೊಂಡು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರುವ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ. ಇಲ್ಲಿ ನೋಡ್ಬೋದು, ಅಟ್ಲೀಸ್ಟ್ 1 alphabet ನ್ಯೂಮೆರಿಕ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ನೋಡಿ, ಇದು ಲಾಗಿನ್ ಆಗಿದೆ. ನಂತರ ಇಲ್ಲಿ ಹೋಮ್ ಕೆಳಗಡೆ ಅಪ್ಲಿಕೇಶನ್ ಫಾರಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಲಿಜನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನೋಡಿ, ಇಲ್ಲಿ ಕಮ್ಯುನಿಟಿ ಕೆಟಗರಿ ಯಾವುದಿದೆ ಅದು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಫಾದರ್ ನೇಮ್, ಮದರ್ ನೇಮ್, ಮಾಸ್ ಕಾರ್ಡಿನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇಲ್ಲಿ ಹಾಕಿ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಅದನ್ನು ಇಲ್ಲಿ ಸರಿಯಾಗಿ ಹಾಕಿ. ನಂತರ ಇಲ್ಲಿ ನೋಡಿ, ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆ, ಸೆಲೆಕ್ಟ್ ಯುವರ್ ಇನ್ಸ್ಟಿಟ್ಯೂಟ್ ಅಂತ ಬಂದಿರುತ್ತೆ. ನಂತರ ಇಲ್ಲಿ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಗೆಟ್ ಇನ್ಸ್ಟಿಟ್ಯೂಷನ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸರ್ಚ್ ಬಾರಿನಲ್ಲಿ ಸರ್ಚ್ ಬಾಕ್ಸಿನಲ್ಲಿ ನೇಮ್ ಆಫ್ ದಿ ಸ್ಕೂಲ್ ಟೈಪ್ ಮಾಡಿದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ವಿತ್ IFSC ಕೋಡ್, ವಿತ್ ಡೈಸ್ ಕೋಡ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅಲ್ಲಿಂದ ನೀವು ಡೈಸ್ ಕೋಡ್ ಮ್ಯಾಚ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ. ಒಂದು ಪಕ್ಷ ನೀವು ಡೈರೆಕ್ಟಾಗಿ ಡೈಸ್ ಕೋಡ್ ಇಲ್ಲಿ ಸರ್ಚ್ ಬಾಕ್ಸಿನಲ್ಲಿ ಟೈಪ್ ಮಾಡಿದರೆ ಸ್ಕೂಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಲಿ ಕ್ಲಿಕ್ ಮಾಡಿದ ನಂತರ ಪ್ರೆಸೆಂಟ್ ಕ್ಲಾಸ್ ಕೋರ್ಸ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ.
प्रेसेंट क्लास सेलेक्ट ಮಾಡಿದ ನಂತರ ಇಲ್ಲಿ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿರೋದು ಆ ಡೇಟ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿ ನಂತರ ಇಲ್ಲಿ ಪ್ರಿವಿಯಸ್ ಪಾಸಿಂಗ್ ಇಯರ್ ಹಾಕಿ ಪ್ರಿವಿಯಸ್ ಕ್ಲಾಸ್ ಪರ್ಸೆಂಟೇಜ್ ಎಷ್ಟು ಇದೆ ಅದನ್ನು ಹಾಕಿ ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅದರ್ ಡೀಟೇಲ್ಸ್ ಇದೆ ಆರ್ಫನ್ ಇದ್ದರೆ ಏನಾರ ಎಸ್ ಇದ್ದರೆ ಎಸ್ ಮಾಡಿ ಗಾರ್ಡಿಯನ್ ನೇಮ್ ಮತ್ತು ಡಿಸೇಬಿಲಿಟಿ ಏನಾರು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲದಿದ್ದಲ್ಲಿ ಎಲ್ಲವನ್ನು ಖಾಲಿ ಬಿಡಿ ನಂತರ ಇಲ್ಲಿ ನೋಡಿ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ಪೇರೆಂಟ್ಸ್ ಆಕ್ಯುಪೇಷನ್ ಏನಿದೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ನೋಡಿ ಇಲ್ಲಿ IFSC ಕೋಡ್ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಇಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಯಾವುದೇ ಒಂದು ನಾವು ಫೀಸ್ ಡೀಟೇಲ್ಸ್ ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬಂದಿದೆ ಇಲ್ಲಿ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಸೆಲೆಕ್ಟ್ ಮಾಡಿ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಫಿಲ್ ಮಾಡಿ ಅಡ್ರೆಸ್ ಫಿಲ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ದಿ ಸ್ಕೀಮ್ ಟು ಅಪ್ಲೈ ಅಂತ ಬಂದಿದೆ ಇಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಮೈನಾರಿಟಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಯಾವುದೇ ಒಂದು ನಾವು ಡಾಕ್ಯುಮೆಂಟ್ಸ್ ಇಲ್ಲಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ನಂತರ ಸೇವ್ ಆಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಲಾಸ್ಟ್ ಸಬ್ಮಿಟ್ ಆಗಿರುತ್ತೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಒಂದು ಪ್ರಿಂಟನ್ನು ತೆಗೆದುಕೊಳ್ಳಿ ಪ್ರಿಂಟ್ ತೆಗೆದುಕೊಂಡು ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕೂಲಿಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ